ಎಲ್ಲರಿಗೂ ನಮಸ್ಕಾರ ಲೈಫ್ ಟು ಲೈನ್ ಚಾನಲ್ಗೆ ಸ್ವಾಗತ ಧನತ್ರಯೋದಶಿ ದಿವಸ ನಾವು ಧನ್ವಂತರಿ ಲಕ್ಷ್ಮಿ ಕುಬೇರ ಲಕ್ಷ್ಮಿ ಹೀಗೆ ಎಲ್ಲ ದೇವರುಗಳನ್ನು ಪೂಜೆ ಮಾಡ್ತೀವಿ ಆದರೆ ವರ್ಷಕ್ಕೆ ಒಮ್ಮೆ ಯಮನನ್ನ ಸಹ ಆವತ್ತಿನ ದಿವಸ ನಾವು ಪೂಜಿಸ್ತೇವೆ ನಮ್ಮ ಮನೆಯಲ್ಲಿ ಕೆಲವೊಂದು ಪದ್ಧತಿಗಳನ್ನು ಆಚರಣೆ ಮಾಡೋದಿಲ್ಲ ಹಾಗಾಗಿ ಬಗ್ಗೆ ನನಗೆ ತುಂಬಾ ಕುತೂಹಲ ಇತ್ತು ಇದರ ವಿಷಯವನ್ನು ತಿಳ್ಕೋಬೇಕನ್ನೋದಕ್ಕೋಸ್ಕರ ನಾನು ದೇವಸ್ಥಾನದ ಆಚಾರ್ಯರ ಬಳಿ ನಾನು ಈ ವಿಷಯವನ್ನು ಕೇಳಿದಾಗ ಅವ್ರು ಕೊಟ್ಟಂತಹ ಒಂದಷ್ಟು ಮಾಹಿತಿಗಳನ್ನು ನಾನಿವತ್ತು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ಯಮದೀಪ ಅಂದರೆ ಏನು ಯಮದೀಪ ಯಾರೆಲ್ಲ ಹಚ್ಬೋದು ಹಾಗೆ ಯಮದೀಪದ ಮತ್ತಷ್ಟು ವಿಶೇಷತೆಗಳನ್ನು ತಿಳಿದುಕೊಳ್ಳೋಣ ನೀವೇನಾದರೂ ಈ ಚಾನಲ್ಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಯಮದೀಪ ಅಂದರೆ ಏನು ಯಮದೀಪ ಅನ್ನೋದು ಇವತ್ತಿನ ಒಂದು ಕಾಲದಲ್ಲಿ ಬಂದಿರೋ ಪುರಾಣಗಳ ಕಾಲದಿಂದಲೂ ಸಹ ಇರೋವಂಥದ್ದು ಪ್ರತಿ ದಯನತ್ರಯೋದಶಿಯ ದಿವಸ ಯಮನನ್ನು ಪ್ರಾರ್ಥನೆ ಮಾಡ್ತಾ ಹಚ್ಚುವಂತಹ ದೀಪವನ್ನು ಯಮದೀಪ ಅಂತ ಕರೀತಾರೆ ಅವತ್ತಿನ ದಿವಸ ಅಪಮೃತ್ಯು ಭಯ ಇದ್ದರೆ ಆಯುಷ್ಯ ಕಂಟಕ ಇದ್ದರೆ ಹಾಗೆ ಸಾಕಷ್ಟು ವರ್ಷಗಳಿಂದ ಅನಾರೋಗ್ಯಕ್ಕೆ ತುತ್ತಾಗಿ ನರಳ್ತಾ ಇದ್ದರೆ ಇಂಥ ಎಲ್ಲ ಕಾರಣಗಳಿಗೋಸ್ಕರ ಯಮದೀಪವನ್ನು ಹಚ್ಚಲಾಗುತ್ತೆ ಇನ್ನು ಯಮದೀಪವನ್ನು ಯಾರೆಲ್ಲ ಹಚ್ಬೋದು ಅಂದರೆ ಯಮದೀಪವನ್ನು ಯಾರು ಬೇಕಾದರೂ ಹಚ್ಬೋದು ಇದಕ್ಕೆ ಯಾವುದೇ ರೀತಿಯಾದಂತಹ ಜಾತಿ ಧರ್ಮ ಅನ್ನುವಂತಹ ಒಂದು ಕಟ್ಟುಪಾಡುಗಳೇನಿಲ್ಲ ಯಮದೀಪವನ್ನು ಯಾವಾಗ ಹಚ್ಚಬೇಕು ಅದಕ್ಕೆ ಪ್ರಶಸ್ತವಾದಂತಹ ಸಮಯ ಯಾವಾಗ ಈ ಯಮದೀಪವನ್ನು ಇದೇ ಮಂಗಳವಾರ ಇಪ್ಪತ್ತೊಂಬತ್ತನೇ ತಾರೀಕಿನಂದು ಸಾಯಂಕಾಲ ಎಂಟು ಗಂಟೆ ಹತ್ತು ನಿಮಿಷಕ್ಕೆ ಈ ಒಂದು ಸಮಯ ಪ್ರಶಸ್ತವಾಗಿರೋದ್ರಿಂದ ಆ ಸಮಯದಲ್ಲಿ ಹಚ್ಚಬೇಕು ಯಮದೀಪವನ್ನು ಎಲ್ಲಿ ಹಚ್ಚಬೇಕು ಯಮದೀಪವನ್ನು ಮನೆ ಒಳಗಡೆ ಹಚ್ಚೋದಿಲ್ಲ ಮನೆಯ ಹೊಸಿಲಿನ ಆಚೆ ಕಡೆ ಮನೆಯ ಹೊಸಲಿನ ಆಚೆ ಕಡೆ ದೀಪದ ತುದಿ ದಕ್ಷಿಣಾಭಿಮುಖವಾಗಿ ಇರಬೇಕು ಮನೆ ಅಂಗಳದಲ್ಲಿ ಅಥವಾ ಮುಂದಗಡೆ ಜಾಗ ಪೋರ್ಟಿಕೋ ಅಂತ ಹೇಳ್ತಾರಲ್ಲ ಆ ಜಾಗದಲ್ಲಿ ನಿಮಗೆ ಮನೆ ಹೊಸಲಿನ ದಾಟದ ಮೇಲಿಂದ ಎಲ್ಲಿ ಕರೆಕ್ಟಾಗಿರುವಂತಹ ಜಾಗದಲ್ಲಿ ಇಟ್ಟರೆ ದೀಪ ಆರಲ್ಲ ಅಂತ ನೋಡಿಕೊಂಡು ನೀವು ಆ ಜಾಗದಲ್ಲಿ ಒಂದು ಮಣೆ ಮಣೆ ಇಲ್ಲ ಅಂದರೆ ಒಂದು ತಟ್ಟೆ ಆ ತಟ್ಟೆ ಅಥವಾ ಮಣೇನ ಇಡೋದಕ್ಕೆ ಮುಂಚೆ ಕೆಳಗಡೆ ಒಂದು ಎರಡು ಏಳೆ ರಂಗೋಲಿಯನ್ನು ಬಿಟ್ಟು ಆ ರಂಗೋಲಿ ಮೇಲೆ ತಟ್ಟೆಯನ್ನು ಇಟ್ಟು ಆ ತಟ್ಟೆಯಲ್ಲಿ ದೀಪವನ್ನು ಇಟ್ಟು ತುದಿ ದಕ್ಷಿಣಾಭಿಮುಖವಾಗಿ ಇರಬೇಕು ಆ ರೀತಿಯಾಗಿ ಇಟ್ಟು ದೀಪವನ್ನು ಹಚ್ಚಬೇಕು ಈ ಒಂದು ದೀಪವನ್ನು ಹಚ್ಚಬೇಕಾದ್ರೆ ನಾವೊಂದು ಶ್ಲೋಕವನ್ನು ಹೇಳ್ತೇವೆ ಈ ಶ್ಲೋಕವನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ನೀವು ಅಲ್ಲಿ ನೋಡ್ಕೊಳ್ಬೋದು ಅದು ಯಾವ ರೀತಿಯಾಗಿ ಇರುತ್ತೆ ಅಂದರೆ ಮಮ ಅಪಮೃತ್ಯು ವಿನಾಶಾರ್ಧಂ ಯಮ ದೀಪಾದಾನಂ ಕರಿಷ್ಯೆ ಮೃತ್ಯುನಾ ನ ಪಾಷಾದನ್ ದಾಭ್ಯಾಂ ಕಾಲೇನ ಶ್ಯಾಮಯಾಯುತಃ ತ್ರಯೋದಶ್ಯಾಂ ದೀಪದಾನಾತ್ ಸೂರ್ಯ ಜಫ್ ಪ್ರಿಯಾತ್ ಮಮ ಅಂದರೆ ನನ್ನ ಅಕಾಲಿನ ಮೃತ್ಯುವನ್ನು ತಡೆಯಲು ಈ ಒಂದು ಯಮದೀಪವನ್ನು ಹಚ್ತಾ ಇದ್ದೇನೆ ಧನತ್ರಯೋದಶಿಯ ದಿವಸ ಸೂರ್ಯನ ಪುತ್ರನಾದಂತಹ ಯಮ ಈ ಯಮದೇವನಿಗೆ ಈ ದೀಪವನ್ನು ಹಚ್ತಾ ಇದ್ದೇನೆ ಹಾಗಾಗಿ ಯಮರಾಯ ನನ್ನ ಅಕಾಲಿಕ ಮೃತ್ಯುವನ್ನು ತಡೆದು ನನಗೆ ಒಳ್ಳೆಯದನ್ನು ಮಾಡಲಿ ಅನ್ನುವಂತಹ ಅರ್ಥವನ್ನು ಕೊಡುವಂತಹ ಒಂದು ಶ್ಲೋಕ ದೀಪವನ್ನು ಹಚ್ಚಿದ ಮೇಲಿಂದ ಈ ದೀಪಕ್ಕೆ ಪೂಜೆಯನ್ನು ಮಾಡಬೇಕು ಪೂಜೆಯನ್ನು ಮಾಡಿ ಸಂಕಲ್ಪವನ್ನು ಮಾಡಿಕೊಂಡು ಮನೆಯವರೆಲ್ಲರ ಪರವಾಗಿ ಎಲ್ಲರ ಹೆಸರನ್ನು ಹೇಳಿ ಎಲ್ಲರ ಪರವಾಗಿ ಈ ಒಂದು ಪೂಜೆಯನ್ನು ಮಾಡ್ತಾ ಇದ್ದೀನಿ ಈ ಒಂದು ದೀಪವನ್ನು ಹಚ್ಚಿದ್ದೀನಿ ಅಂತ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಹಾಗೆ ಇನ್ನು ಕೆಲವರು ಅವರ ಅನುಕೂಲಕ್ಕೆ ತಕ್ಕ ಹಾಗೆ ಧನತ್ರಯೋದಶಿಯ ಮಾರನೇ ದಿವಸ ಒಂದು ಜೊತೆ ದೀಪವನ್ನು ಸಹ ದಾನ ಕೊಡ್ತಾರೆ ಇದು ಅವರವರ ಅನುಕೂಲಕ್ಕೆ ಬಿಟ್ಟಂತಹ ವಿಷಯ ಯಮ ದೀಪವನ್ನು ಹಚ್ಚಬೇಕಾದ್ರೆ ನಾವು ಹೊಸದಾಗಿ ದೀಪವನ್ನು ತೊಗೊಂಡು ಬರಬೇಕು ಆ ಥರ ಎಲ್ಲ ಏನೂ ಇಲ್ಲ ನಿಮ್ಮ ಮನೆಯಲ್ಲೇ ಇರುವಂತಹ ಒಂದು ದೀಪವನ್ನು ಶುದ್ಧಗೊಳಿಸ್ಬಿಟ್ಟು ಆ ದೀಪದಲ್ಲೇ ನೀವು ದೀಪವನ್ನು ಹಚ್ಬೋದು ಇನ್ನು ಯಮದೀಪದ ಮಹತ್ವವನ್ನು ನಾವು ಪುರಾಣಗಳಲ್ಲಿ ಇರುವಂತಹ ಈ ಒಂದು ಕಥೆಯ ಮುಖಾಂತರ ತಿಳ್ಕೊಳ್ಳೋಣ ಈ ಒಂದು ಕಥೆ ಯಮ ಹಾಗೂ ಯಮದೂತರ ನಡುವೆ ನಡೆದಂತಹ ಒಂದು ಸಂಭಾಷಣೆ ಒಮ್ಮೆ ಯಮರಾಜ ಯಮಧೂತರನ್ನು ಕೇಳ್ತಾನಂತೆ ನೀವು ಶಾಶ್ವತವಾಗಿ ಜೀವಿಗಳ ದೇಹದಿಂದ ಜೀವವನ್ನು ತೆಗಿಬೇಕಾದ್ರೆ ಯಾವ ಒಂದು ರೀತಿಯಾದಂತಹ ಭಾವನೆ ಉಂಟಾಗತ್ತೆ ಅಂತಹ ಸಂದರ್ಭದಲ್ಲಿ ನಿಮಗೆ ಸಹಾನುಭೂತಿ ಅನ್ನೋದು ಉಂಟಾಗದೇ ಇಲ್ವಾ ಅಂತ ಅಂದ್ಬಿಟ್ಟು ಕೇಳಿದಾಗ ಇದಕ್ಕೆ ಯಾವ ರೀತಿಯಾಗಿ ಉತ್ತರವನ್ನು ಕೊಡಬೇಕಂತ ಗೊತ್ತಾಗದೇನೆ ಯಮದೂತರಲ್ಲಿದ್ದಂತಹ ಒಬ್ಬ ದೂತ ಹೇಳ್ತಾನಂತೆ ಅಪ್ಪ ಸ್ವಾಮಿ ನಾವು ನಿನ್ನ ಒಂದು ಕರ್ತವ್ಯವನ್ನು ಪಾಲನೆ ಮಾಡ್ತಾ ಇದ್ದೀವಿ ನಿನ್ನ ಆಜ್ಞೆಯನ್ನ ನಾವು ಪಾಲಿಸ್ತೇವೆ ವಿನಃ ಅಂತಹ ಸಂದರ್ಭದಲ್ಲಿ ನಾವು ನಮ್ಮ ಭಾವನೆಗಳಿಗೆ ಯಾವುದೇ ರೀತಿಯಾದಂತಹ ಒಂದು ಅವಕಾಶವನ್ನು ಕೊಡೋದಿಲ್ಲ ಯಾವುದೇ ರೀತಿಯಾದಂಥ ಭಾವನೆಗಳು ನಮಗೆ ಬರೋದಿಲ್ಲ ಅಂತ ಯಮದೂತ ಯಮರಾಜನಿಗೆ ಹೇಳ್ತಾನಂತೆ ಆ ಒಂದು ಮಾತಿನಿಂದ ಯಮನಿಗೆ ಅದು ಗೊತ್ತಾಗತ್ತೆ ಯಮದೂತ ಭಯದಿಂದ ಅಥವಾ ಕರ್ತವ್ಯ ಪ್ರಜ್ಞೆಯನ್ನು ಮರೆತು ನೀವಿಂತಹ ಭಾವನೆಗಳಿಗೆ ಬೆಲೆಯನ್ನು ಕೊಡ್ತಾ ಇದ್ದೀರಾ ಅಂತ ಎಲ್ಲಿ ನಾನು ಹೇಳ್ತೀನೋ ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಅಂತ ಒಂದು ಸ್ವಲ್ಪ ಪ್ರೀತಿಯಿಂದ ಮಾತಾಡಿ ಯಮ್ಮ ಅವರ ಮನಸ್ಸಿನಲ್ಲಿ ಇದ್ದಂಥ ಭಯವನ್ನು ಹೋಗಲಾಡಿಸಿ ಮತ್ತೆ ಅದೇ ಪ್ರಶ್ನೆಯನ್ನು ಕೇಳ್ತಾನೆ ಮತ್ತೆ ಆ ಯಮದೂತರು ಅದೇ ರೀತಿಯಾದಂತಹ ಉತ್ತರವನ್ನು ಕೊಡ್ತಾರೆ ಆಗ ಒಬ್ಬ ಯಮದೂತ ಕೇಳ್ತಾನಂತೆ ಅಪ್ಪ ಸ್ವಾಮಿ ಇಂತಹ ಒಂದು ಸಾವಿನಿಂದ ಯಾರು ಸಹ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಹುಟ್ಟು ಸಾವು ಅನ್ನೋದು ಈ ಭೂಮಿಯ ಮೇಲೆ ಸರಿಯಾದ ರೀತಿಯಲ್ಲಿ ನಡೀಲಿಲ್ಲ ಅಂದರೆ ಅಸಮತೋಲನ ಉಂಟಾಗುತ್ತೆ ಹಾಗೆ ಅವರಲ್ಲಿದ್ದಂತಹ ಯಮಧೂತನೊಬ್ಬ ಕೇಳ್ತಾನೆ ನಿಮಗೆ ಯಾವತ್ತಾದರೂ ಅಂತಹ ಒಂದು ಸಹಾನುಭೂತಿಯನ್ನು ತೋರಿಸುವಂತಹ ರೀತಿ ಘಟನೆ ಯಾವುದಾದ್ರೂ ನಡೆದಿದೆಯಾ ಅಥವಾ ಸಾಕಷ್ಟು ಜನರು ಅಕಾಲ ಮೃತ್ಯುವಿಗೆ ಒಳಗಾಗ್ತಾರಲ್ಲ ಅಂತಹ ಅಕಾಲ ಮೃತ್ಯುವಿಗೆ ಯಾವುದೇ ರೀತಿಯಾದಂಥ ಪರಿಹಾರವೇ ಇಲ್ಲವಾ ಅಂತ ಕೇಳ್ತಾನೆ ಆಗ ಯಮರಾಜ ಒಂದು ಕಥೆಯನ್ನು ಹೇಳ್ತಾನೆ ಒಮ್ಮೆ ಹಂಸ ಎನ್ನುವಂತಹ ಒಬ್ಬ ಭವ್ಯ ರಾಜ ಬೇಟೆಯಾಡೋದಕ್ಕೆ ಕಾಡಿಗೆ ಹೋಗಿರ್ತಾನೆ ಅಲೆದಾಡ್ಕೊಂಡಿರಬೇಕಾದ್ರೆ ಇನ್ನೊಬ್ಬ ರಾಜನಾದಂಥ ಹೇಮರಾಜ ಅನ್ನುವಂತಹ ಒಬ್ಬ ರಾಜನ ರಾಜ್ಯವನ್ನು ತಲುಪ್ತಾನೆ ಹಸಿವು ಮತ್ತು ಬಾಯಾರಿಕೆಯಿಂದ ತುಂಬಾ ಬಳಲಿದ್ದಂಥ ಹಂಸರಾಜ ಹೇಮರಾಜನ ಆಸ್ಥಾನಕ್ಕೆ ಹೋದಾಗ ಹೇಮರಾಜ ಅವನನ್ನು ಆದರದಿಂದ ಸ್ವಾಗತ ಮಾಡ್ತಾನೆ ಅದೇ ದಿವಸ ಹೇಮರಾಜನಿಗೆ ಗಂಡು ಮಗು ಜನನ ಆಗುತ್ತೆ ಆ ಗಂಡು ಮಗುವಿನ ಒಂದು ಜನನದಿಂದ ಇಡೀ ರಾಜ್ಯ ಸಂತೋಷದಲ್ಲಿ ಮುಳುಗಿರುತ್ತೆ ಅವರ ಒಂದು ಸಂಪ್ರದಾಯದಂತೆ ಜ್ಯೋತಿಷಿಗಳನ್ನು ಕರೆಸಿ ಜಾತಕವನ್ನು ಕೇಳ್ತಾರೆ ಆ ಮಗುವಿನ ಜಾತಕವನ್ನು ನೋಡಿದಾಗ ಆ ಜ್ಯೋತಿಷಿಗಳಿಗೆ ತುಂಬಾ ಗಾಬರಿ ಆಗುತ್ತೆ ಇದನ್ನು ಗಮನಿಸಿದಂತಹ ರಾಜ ಎಂತಹದ್ದೇ ವಿಷಯ ಇದ್ದರೂ ಹೇಳಬೇಕು ಅಂತ ಆಜ್ಞೆಯನ್ನು ಮಾಡ್ತಾನೆ ಆಗ ಜ್ಯೋತಿಷಿಗಳು ಹೇಳ್ತಾರೆ ನಿಮ್ಮ ಮಗನ ಬಾಲ್ಯ ತುಂಬಾ ಚೆನ್ನಾಗಿರುತ್ತೆ ದೊಡ್ಡವನಾದ ಮೇಲೆ ಅವನಿಗೆ ಮದುವೆಯನ್ನು ಮಾಡಬೇಡಿ ಮದುವೆ ಆದರೆ ಮದುವೆಯಾದ ನಾಲ್ಕೇ ದಿವಸಕ್ಕೆ ಹಾವು ಕಚ್ಚಿ ಸಾಯ್ತಾನೆ ಅಂತ ಹೇಳ್ತಾರೆ ಈ ವಿಷಯವನ್ನು ಕೇಳಿ ಹೇಮರಾಜನಿಗೆ ತುಂಬಾ ದುಃಖ ಆಗುತ್ತೆ ಎಷ್ಟೋ ವರ್ಷಗಳ ನಂತರ ಗಂಡು ಮಗು ಜನನ ಆಯಿತು ಆದರೆ ಆ ಮಗು ಸಹ ಅಕಾಲ ಮೃತ್ಯದಲ್ಲಿ ಸಾವನ್ನ ಹೊಂದುತ್ತೆ ಅನ್ನುವಂತಹ ವಿಷಯವನ್ನು ಕೇಳಿ ಆತನಿಗೆ ತುಂಬಾ ನೋವು ಉಂಟಾಗುತ್ತೆ ಅಲ್ಲೇ ಇದ್ದಂಥ ಹಂಸರಾಜ ಹೇಮರಾಜನನ್ನು ಸಮಾಧಾನಗೊಳಿಸ್ತಾನೆ ಇದಾದ ಮೇಲಿಂದ ಅವನು ಹೇಳ್ತಾನೆ ಚಿಂತೆ ಮಾಡಬೇಡಿ ಇದಕ್ಕೆ ಒಂದು ಪರಿಹಾರವನ್ನು ಹುಡುಕೋಣ ಅಂತ ರಾಜಕುಮಾರವನ್ನು ಜೀವವನ್ನು ಉಳಿಸೋದಕ್ಕೋಸ್ಕರ ರಾಜ ಹಂಸ ಯಮುನಾ ನದಿ ತೀರದಲ್ಲಿ ಒಂದು ಗಾಳಿಯು ಸಹ ಅನುಮತಿ ಇಲ್ಲದೇ ಪ್ರವೇಶ ಮಾಡಬಾರ್ದು ಅಂತಹ ಒಂದು ರಹಸ್ಯವಾದಂತಹ ಕೋಟೆಯನ್ನು ನಿರ್ಮಿಸ್ತಾನೆ ಇಂತಹ ಒಂದು ಬಿಗಿ ಭದ್ರತೆಯ ನಡುವೆನೆ ಆ ರಾಜಕುಮಾರ ಬೆಳಿತಾನೆ ಹಾಗೆ ಅವನು ಯವನಾವಸ್ಥೆಗೂ ಬರ್ತಾನೆ ಇಂತಹ ಒಂದು ಸಮಯದಲ್ಲಿ ಗಂಧರ್ವ ಕನ್ಯೆಯನ್ನು ನೋಡಿ ಮನಸೋತು ಇಬ್ಬರು ಸಹ ವಿವಾಹವಾಗ್ತಾರೆ ರಾಜಕುಮಾರ ಗಂಧರ್ವ ಕನ್ಯೆಯನ್ನ ಮದುವೆ ಆಗಿರುವಂತಹ ವಿಷಯವನ್ನ ಕೇಳಿದಂತಹ ರಾಜರಿಬ್ಬರಿಗೂ ಸಹ ತುಂಬಾ ಗಾಬರಿ ಆಗುತ್ತೆ ಅವರಿಬ್ಬರೂ ಸಹ ಜ್ಯೋತಿಷಿಗಳು ಹೇಳದಂತಹ ಒಂದು ಭವಿಷ್ಯವನ್ನ ನೆನಪು ಮಾಡಿಕೊಳ್ತಾರೆ ಹಾಗೇನೆ ನವವಧುವಿಗೆ ರಾಜಕುಮಾರನಿಗೆ ಇರುವಂತಹ ಒಂದು ಅಕಾಲಿಕ ಮರಣದ ವಿಷಯವನ್ನು ಸಹ ಹೇಳ್ತಾರೆ ಇದನ್ನು ಕೇಳಿದಂತಹ ಆಕೆ ತನ್ನ ಗಂಡನ ಪ್ರಾಣವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ವಿವಿಧ ರೀತಿಯಾದಂತಹ ಪೂಜೆ ಪುನಸ್ಕಾರಗಳನ್ನು ಮಾಡೋದಿಕ್ಕೆ ಪ್ರಾರಂಭ ಮಾಡ್ತಾಳೆ ಹಾಗೆ ವಿವಿಧ ದೇವರ ನಾಮಾವಳಿಗಳನ್ನು ಹೇಳೋದು ಸಹಸ್ರನಾಮಗಳನ್ನು ಹೇಳೋದು ಹೀಗೆ ದಿನಪೂರ್ತಿ ದೇವರ ಧ್ಯಾನದಲ್ಲೇ ಮುಳುಗಿರ್ತಾಳೆ ಮದುವೆಯಾದ ನಾಲ್ಕನೇ ದಿವಸ ಯಮ ಆ ಹುಡುಗನನ್ನು ಕರ್ಕೊಂಡು ಹೋಗೋದಕ್ಕೆ ಅಂತ ಹಾವಿನ ವೇಷವನ್ನು ಧರಿಸಿ ಬರ್ತಾನೆ ಬಂದು ನೋಡಿದಾಗ ಅವನಿಗೆ ಎಲ್ಲೂ ಸಹ ಒಂದು ಸಣ್ಣ ಜಾಗವೂ ಸಿಗೋದಿಲ್ಲ ಆ ರೀತಿಯಾಗಿ ಸಹಸ್ರಾರು ಸಂಖ್ಯೆಯಲ್ಲಿ ಆ ಹುಡುಗಿ ದೀಪವನ್ನು ಹಚ್ಚಿರ್ತಾಳೆ ದೀಪವನ್ನು ಹಚ್ಚಿ ವಿವಿಧ ರೀತಿಯಾದಂತಹ ಮಂತ್ರಘೋಷಗಳು ಮತ್ತು ದೇವರ ನಾಮಾವಳಿಗಳನ್ನು ಜೋರಾಗಿ ಜಪಿಸ್ತಾ ಇರ್ತಾರೆ ತನ್ನ ಕರ್ತವ್ಯವನ್ನು ಪಾಲಿಸೋದಕ್ಕೋಸ್ಕರ ಯಮ ಸಾಕಷ್ಟು ಬಾರಿ ಆ ಒಂದು ಕೋಣೆಗೆ ಹೋಗೋದಕ್ಕೆ ಪ್ರಯತ್ನವನ್ನು ಮಾಡ್ತಾನೆ ಆದರೆ ಸಹಸ್ರಾರು ಸಂಖ್ಯೆಯಲ್ಲಿ ಇದ್ದಂತಹ ಆ ದೀಪಗಳ ಶಾಖದಿಂದ ಒಳಗಡೆ ಹೋಗೋದಕ್ಕೆ ಆಗದೆ ಹೊರಭಾಗದಲ್ಲಿಯೇ ಕಾಯುತ್ತಾ ಕೊಳ್ತಿದ್ನಂತೆ ಹೀಗೆ ಯಾವುದೇ ರೀತಿಯಾದಂತಹ ದೀಪವು ಆರಿ ಹೋಗದ ಹಾಗೆ ನಿರಂತರವಾದಂತಹ ಧ್ಯಾನ ಪೂಜಾದಿಗಳನ್ನು ಬೆಳಗಿನ ಜಾವದವರೆಗೂ ಆ ಹುಡುಗಿ ಮಾಡ್ತಾಳೆ ಇಂತಹ ಒಂದು ಧ್ಯಾನಕ್ಕೆ ಇಂತಹ ಒಂದು ಪೂಜೆಗೆ ಪ್ರಸನ್ನನಾದಂತಹ ಯಮ ಅವರಿಬ್ಬರಿಗೂ ಸಹ ದೀರ್ಘಾಯುಷ್ಯದ ಒಂದು ಆಶೀರ್ವಾದವನ್ನು ಮಾಡ್ತಾನಂತೆ ಈ ಕಥೆಯನ್ನು ಹೇಳಿದಷ್ಟೇ ಅಲ್ಲದೆ ಯಮ ತನ್ನ ಯಮದೂತರಿಗೆ ಹೇಳ್ತಾನೆ ಯಾರು ಕಾರ್ತಿಕ ಕೃಷ್ಣ ಪಕ್ಷದ ತ್ರಯೋದಶಿಯ ದಿವಸ ರಾತ್ರಿ ನನ್ನನ್ನು ಪೂಜಿಸಿ ದಕ್ಷಿಣಾಭಿಮುಖವಾಗಿ ದೀಪವನ್ನು ಬೆಳಗಿಸಿ ತಮ್ಮ ಜೀವನದ ಉದ್ದಕ್ಕೂ ಧರ್ಮ ಮಾರ್ಗದಲ್ಲಿ ನಡೆತಿವೆ ಅನ್ನುವಂಥ ಒಂದು ಸಂಕಲ್ಪವನ್ನು ಮಾಡಿಕೊಳ್ತಾರೋ ಅಂತಹವರಿಗೆ ಎಂದು ಅಕಾಲಿಕ ಮರಣ ಬರೋದಿಲ್ಲ ಅಂತ ಯಮನೇ ತನ್ನ ಯಮದೂತರಿಗೆ ಹೇಳ್ತಾನೆ ಇವತ್ತಿನ ಯಮದೀಪಕ್ಕೆ ಸಂಬಂಧಿಸಿದಂತಹ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಮತ್ತೆ ಇನ್ನೊಂದು ಸ್ವಾರಸ್ಯಕರವಾದಂತಹ ವಿಷಯದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಸಮಸ್ತ ಲೋಕ ಸುಖಿನೋ ಭವಂತು